ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ದಕ್ಷಿಣ ಕನ್ನಡದಲ್ಲಿ ಖಾಲಿ ಇರತಕ್ಕಂಥ 10 ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗಳು ಮತ್ತು 66 ಅಂಗನವಾಡಿ ಸಹಾಯಕರ ಹುದ್ದೆಗಳ ನೇಮಕಾತಿಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಇಲ್ಲಿ ನೋಡಿ, 10 ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗಳನ್ನು ಮಾಸಿಕ ಗೌರವಧನ ರೂಪಾಯಿ 10,000 ದಂತೆ ಹಾಗೂ 66 ಅಂಗನವಾಡಿ ಸಹಾಯಕಿಯರ ಹುದ್ದೆಗಳನ್ನು ಮಾಸಿಕ ಗೌರವಧನ 5,000 ರೂಪಾಯಿಯಂತೆ ಇಲ್ಲಿ ಭರ್ತಿ ಮಾಡ್ತಾ ಇದ್ದಾರೆ. ಈ ಒಂದು ಭರ್ತಿ ಮಾಡ್ತಿರ್ತಕ್ಕಂಥ ಹುದ್ದೆಗಳಿಗೆ ತಾವು ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕಬೇಕು. ಈ ಒಂದು ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕೋದಕ್ಕೆ ಕೊಟ್ಟಿರತಕ್ಕಂಥ ವೆಬ್ಸೈಟ್ ಅಂಗನವಾಡಿ ರಿಕ್ರೂಟ್ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ. ಈ ಮೂಲಕ ಈ ಕೆಳಗೆ ಒಂದು ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದಾದ್ರು ಡಾಕ್ಯುಮೆಂಟ್ಸ್ ಬೇಕು ನಿಮಗೆ ಇಲ್ಲಿ ಅಪ್ಲೋಡ್ ಮಾಡೋದಕ್ಕೆ, ಮತ್ತು ಯಾವಾಗ ಈ ಒಂದು ಅಪ್ಲಿಕೇಶನ್ನ ಹಾಕಬೇಕು, ಯಾವ ರೀತಿಯಾಗಿ ಹಾಕಬೇಕು, ಯಾರೆಲ್ಲ ಎಲಿಜಿಬಲ್ ಆಗಿದ್ದಾರೆ ಅನ್ನೋದನ್ನು ಮಾರ್ಗಸೂಚಿಯನ್ನು ಇದೇ ಒಂದು ಡಾಕ್ಯುಮೆಂಟ್ಸಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೋಡ್ಕೊಂಬಿಟ್ಟು ತಾವು ಹಾಕಬೇಕಾಗತ್ತೆ. ಬನ್ನಿ, ಆ ಒಂದು ಮಾರ್ಗಸೂಚಿಯನ್ನು ನಾವು ಇವಾಗ ನೋಡೋಣ. ಮೊದಲು ಇಲ್ಲಿ ಕೊಟ್ಟಿರ್ತಕ್ಕಂಥಗಳು, ನೀವು ಆನ್ಲೈನ್ ಮೂಲಕ ಮಾತ್ರ ಅರ್ಜಿಯನ್ನು ಹಾಕಬೇಕು. ಆನ್ಲೈನ್ ಏತರ ಅಂತಂದರೆ, ನೀವು ಆಫ್ಲೈನ್ ಏನಾದರೂ ಅರ್ಜಿಯನ್ನು ಕಳಿಸಿದರೆ ಅದನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಎರಡನೇದಾಗಿ, ನೀವು ಅರ್ಜಿ ಸಲ್ಲಿಸುವ ಮೊದಲು ಈ ನೇಮಕಾತಿಯ ಮಾರ್ಗಸೂಚಿ ಹಾಗೂ ನಿಬಂಧನೆಗಳು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ ಅದನ್ನೆಲ್ಲ ಸ್ಪಷ್ಟವಾಗಿ ಓದ್ಕೊಂಬಿಟ್ಟು ತಾವು ಎಲಿಜಿಬಲ್ ಆಗಿದರೆ ಅರ್ಜಿಯನ್ನು ಹಾಕಬೇಕಂತ ಹೇಳಿದ್ದಾರೆ. ಮತ್ತು ಆನ್ಲೈನ್ ಮೂಲಕ ಸಲ್ಲಿಸಿದ ದಾಖಲಾತಿ ಪ್ರತಿಗಳನ್ನು ಮಾತ್ರ ಇಲ್ಲಿ ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ. ಇವಿಷ್ಟು ಬಂದ್ಬಿಟ್ಟು ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ಸೂಚನೆಗಳು. ಇಲ್ಲಿ ನೋಡಿ, ನೀವು ಆನ್ಲೈನ್ ಅರ್ಜಿಯೊಂದಿಗೆ ಲಗತ್ತಿಸಬೇಕಾದ ದಾಖಲಾತಿಗಳು ಈ ರೀತಿಯಾಗಿದ್ದಾವೆ. ಒಂದು, ಅರ್ಜಿ ನಿಗದಿತ ನಮೂನೆಯಲ್ಲಿ, ಅಂದರೆ ಇದು ಆನ್ಲೈನು, ಇದರಲ್ಲಿ ಮಹಿಳಾ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬೇಕು, ಪುರುಷರು ಇದಕ್ಕೆ ಅರ್ಹರಲ್ಲ. ಮತ್ತು ಅಭ್ಯರ್ಥಿಗಳ ವಯಸ್ಸು ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ 18 ವರ್ಷ ಪೂರ್ಣಗೊಂಡಿರಬೇಕು, ಹಾಗೆ 35 ವರ್ಷ ಮೀರಿರಬಾರ್ದು. ಮತ್ತು ಕಾರ್ಯಕರ್ತ ಹುದ್ದೆಗೆ ಜನ್ಮ ದಿನಾಂಕ ಇರೋ SSLC ಅಂಕಪಟ್ಟಿ ಇದನ್ನು ತಾವು ತಮ್ಮ ಹತ್ರ ಇರಬೇಕಾಗುತ್ತೆ. ಸ್ಕ್ಯಾನ್ ಮಾಡಿಟ್ಕೊಳ್ಳಿ. ಕಾರ್ಯಕರ್ತ ಹುದ್ದೆಗೆ ಮತ್ತು ಸಹಾಯಕಿ ಹುದ್ದೆಗೆ ಜನ್ಮ ದಿನಾಂಕ ನಮೂದಿಸಿರುವ, ಶಿಕ್ಷಣ ಇಲಾಖೆ ನೀಡಿರುವ TC ಅಥವಾ ಕಂದಾಯ ಇಲಾಖೆ ನೀಡಿರುವ ಜನನ ಪ್ರಮಾಣ ಪತ್ರ ಇವನ್ನೆಲ್ಲ ಲಗತ್ತಿಸಬೇಕು. ಮತ್ತು ನಿಗದಿಪಡಿಸಿದ ವಿದ್ಯಾರ್ಥಿಯ ಅಂಕಪಟ್ಟಿ, 10ನೇ ತರಗತಿ 4ನೇ ತರಗತಿ ಇದ್ದರೆ 4ನೇ ತರಗತಿಯು ಒಂದು ಅಂಕಪಟ್ಟಿ ಇರಬೇಕು. ಮತ್ತು ಅಭ್ಯರ್ಥಿಯು ಅದೇ ಗ್ರಾಮದಲ್ಲಿ ವಾಸ್ತವ್ಯವಿರುವ ಬಗ್ಗೆ ತಹಶೀಲ್ದಾರ ಅಥವಾ ಉಪ ತಹಶೀಲ್ದಾರರಿಂದ ತಾವು ಒಂದು ಡಾಕ್ಯುಮೆಂಟನ್ನು, ವಾಸಸ್ಥಳ ದೃಢೀಕರಣ ಪತ್ರವನ್ನು ತೆಗೆದುಕೊಳ್ಳಾಗುತ್ತೆ. ಮತ್ತು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿರಿಸಿದ ಕೇಂದ್ರಗಳಿಗೆ ಅಭ್ಯರ್ಥಿಗಳ ಜಾತಿ ಪ್ರಮಾಣ ಪತ್ರವನ್ನು ಇಲ್ಲಿ ತಾವು ಲಗತ್ತಿಸಬೇಕು. ಹಾಗೆ ವಿಧವೆಯಾದಲ್ಲಿ ಪತಿಯ ಮರಣ ಪ್ರಮಾಣದ ಪತ್ರ ಹಾಗೂ ಪತಿಯಾಗಿರುವ ಬಗ್ಗೆ ಪುರಾವೆ ಇರುವ ದಾಖಲಾತಿಗಳನ್ನು ತಾವು ಲಗತ್ತಿಸಬೇಕು. ಅಭ್ಯರ್ಥಿಯು ಆತ್ಮಹತ್ಯೆ ಮಾಡಿಕೊಂಡ ರೈತರ ಪತ್ನಿಯಾಗಿದ್ದಲ್ಲಿ ಉಪವಿಭಾಗಾಧಿಕಾರಿಗಳಿಂದ ಪಡೆದ ಪ್ರಮಾಣ ಪತ್ರ. ಮತ್ತು 15, ಅಂಗನವಾಡಿ ಕಾರ್ಯಕರ್ತ ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಅಂಗವಿಕಲರಾಗಿದ್ದಲ್ಲಿ 60%ಕ್ಕಿಂತ ಕಡಿಮೆ ಅಂಗವಿಲ್ಲತೆ ಇರುವ ಬಗ್ಗೆ ಪ್ರಮಾಣ ಪತ್ರವನ್ನು ತಾವು ಕೊಡಬೇಕಾಗುತ್ತೆ. ಮತ್ತು ಅಭ್ಯರ್ಥಿಯು ವಿಚ್ಛೇದಿತರಾಗಿದ್ದಲ್ಲಿ ವಿಚ್ಛೇದನ ಪ್ರಮಾಣ ಪತ್ರ ಇದು ನ್ಯಾಯಾಲಯದಿಂದ ಪಡೆದಿರಬೇಕು. ಇನ್ನು ಕರ್ನಾಟಕ ರಾಜ್ಯ ಮಹಿಳಾ ಅಭ್ಯರ್ಥಿ ನಿಗಮದ ವತಿಯಿಂದ ನಡೆಸಲ್ಪಟ್ಟ ಮಾಜಿ ದೇವದಾಸಿಯರ ಸಮೀಕ್ಷೆ ಪಟ್ಟಿಯಲ್ಲಿರುವ ಮಾಜಿ ದೇವದಾಸಿಯರ ಮಕ್ಕಳು ಇಲ್ಲಿ ಅರ್ಜಿ ಸಲ್ಲಿಸಬೇಕು. ಈ ಬಗ್ಗೆ ಮಹಿಳಾ ಅಭಿವೃದ್ಧಿ ನಿಗಮದ ಅಧಿಕಾರಿಗಳಿಂದ ಪಡೆದ ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕು. ಇನ್ನು ಅಭ್ಯರ್ಥಿಯು ಪರಿತ್ಯಕ್ತೆ ಎಂಬ ಬಗ್ಗೆ ಗ್ರಾಮ ಪಂಚಾಯತ್ನಿಂದ ಪಡೆದ ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕು. ಮತ್ತು ಅಭ್ಯರ್ಥಿಯು ಇಲಾಖೆಯ ಸುಧಾರಣಾ ಸಂಸ್ಥೆ, ರಾಜ್ಯ ಮಹಿಳಾ ನಿಲಯಗಳ ಅಥವಾ ಸ್ವಾಧಾರ ನಿವಾಸಿಯಾಗಿದ್ದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಒಂದು ಪ್ರಮಾಣ ಪತ್ರವನ್ನು ಕೊಟ್ಟಿರ್ತಾರೆ, ಅದನ್ನು ಇಲ್ಲಿ ಲಗತ್ತಿಸಬೇಕು. ಇನ್ನು ನೀವು ಯೋಜನಾ ನಿರಾಶ್ರಿತರಾಗಿದ್ದಲ್ಲಿ ತಹಶೀಲ್ದಾರರಿಂದ ಪಡೆದಂಥ ಒಂದು ಯೋಜನಾ ನಿರಾಶ್ರಿತ ಪ್ರಮಾಣ ಪತ್ರವನ್ನು ಇಲ್ಲಿ ಲಗತ್ತಿಸಬೇಕಾಗುತ್ತೆ. ನೋಡ್ಕೊಳ್ಳಿ, ಇದು ಇಷ್ಟು. ಇಲ್ಲಿ ಒಂದು 15 ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಯಾರ್ಯಾರು ಯಾವುದೋ ಕ್ಯಾಟಗರಿಯಲ್ಲಿ ಬರ್ತೀರಾ ಅಂತ ಹೇಳ್ಬಿಟ್ಟು, ನೀವೇನಾದ್ರು ಎಲಿಜಿಬಲ್ ಆಗಿದ್ರೆ ಈ ರೀತಿಯಾದಂಥ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಸ್ಕ್ಯಾನ್ ಮಾಡಿಬಿಟ್ಟು ತಾವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಿರ್ಬೇಕಾದ್ರೆ ಲಗತ್ತಿಸಬೇಕಾಗತ್ತೆ. ಇನ್ನು ಇಲ್ಲಿ ನೋಡಿ, ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ದಕ್ಷಿಣ ಕನ್ನಡ, ಇದು IDSC ಪ್ರಾಜೆಕ್ಟ್ ಯಾವುದಿದೆ ಮತ್ತು ಡಿಸ್ಟಿಕ್ಸ್ ಯಾವುದಂತ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ವಯೋಮಿತಿ ನೋಡೋದಾದ್ರೆ, ನೀವು 18 ರಿಂದ 35 ವರ್ಷ, ಅಂದರೆ 18 ಕಂಪ್ಲೀಟ್ ಆಗಿರಬೇಕು ಇಲ್ಲ 18 ವರ್ಷ ಆಗಿರಬೇಕು ನಿಮಗೆ, 35 ವರ್ಷ ಇದು ಮ್ಯಾಕ್ಸಿಮಮ್ ಅಂತ ಕೊಟ್ಟಿದ್ದಾರೆ. ಇನ್ನು ಸ್ಥಳೀಯರಾಗಿರಬೇಕು, ಆ ಒಂದು ಯಾವ ಒಂದು ಪ್ರದೇಶದಲ್ಲಿ ಕರೀತಾರೆ ಆ ಒಂದು ಡಿಸ್ಟಿಕ್ಕಿನವರೇ ತಾವು ಆಗಿರಬೇಕಾಗತ್ತೆ. ಇನ್ನು ವಿದ್ಯಾರ್ಹತೆ ಬಂದುಬಿಟ್ಟು SSLC ತೆರಿಗೆ ಆಗಿರಬೇಕು. ಇದಿಷ್ಟು ಇಲ್ಲಿ ಕೊಟ್ಟಿರತಕ್ಕಂಥ ವಯೋಮಿತಿ, ಸ್ಥಳೀಯತೆ ಹಾಗೂ ವಿದ್ಯಾರ್ಹತೆಗೆ ಸಂಬಂಧಪಟ್ಟಂಥ ಮಾಹಿತಿ. ಇನ್ನು ಅಂಗನವಾಡಿ ಸಹಾಯಕಿಯವರಿಗೆ
ಕನಿಷ್ಠ 4ನೇ ತರಗತಿ ನೀವು ತಿರುಗಡೆ ಇರಬೇಕು, ಗರಿಷ್ಠ 9ನೇ ತರಗತಿ ತಿರುಗಡೆ ಇರಬೇಕು. ಇದರಲ್ಲಿ ಹೆಚ್ಚಿನ ವಿದ್ಯಾರ್ಹತೆ ಉಳ್ಳವರನ್ನು ಆಯ್ಕೆ ಮಾಡಲಾಗುವುದು. 9ನೇ ತರಗತಿಗಿಂತ ಹೆಚ್ಚಿನ ವಿದ್ಯಾರ್ಹತೆಯನ್ನು ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ. ಅಂದರೆ 4ನೇ ತರಗತಿ ಕನಿಷ್ಠ ಆಗಿರಬೇಕು, 9ನೇ ತರಗತಿ ಗರಿಷ್ಠ ಅಂತ ಹೇಳಿ ಕೊಟ್ಟಿದ್ದಾರೆ. ಈ 4ರಿಂದ 9ನೇ ತರಗತಿ ಒಳಗೆ ಯಾರು ಜಾಸ್ತಿ ವಿದ್ಯಾರ್ಹತೆ ಹೊಂದಿದವರು ಇವರು ಅಂಗನವಾಡಿ ಸಹಾಯಕಿ ಹುದ್ದೆಗೆ ಆಯ್ಕೆ ಅಪ್ಲೈ ಮಾಡ್ತಾರೆ. ಅದರಲ್ಲಿ ಹೆಚ್ಚಿನ ವಿದ್ಯಾರ್ಹತೆ ಉಳ್ಳವರು ಯಾರು ಇರ್ತಾರೆ ಅವರನ್ನು ಆಯ್ಕೆ ಮಾಡಲಾಗುತ್ತೆ. ಆದರೆ 9ನೇ ತರಗತಿಗಿಂತ ಹೆಚ್ಚು ನೀವು ವಿದ್ಯಾರ್ಹತೆಯನ್ನು ಹೊಂದಿದ್ರೆ, ಅಕಸ್ಮಾತ್ ಆಗಿ 10ನೇ ಅಥವಾ 12ನೇ ತರಗತಿ ಅಥವಾ ಡಿಗ್ರಿ ಹೊಂದಿದ್ದು ಅವರು ಹಾಕಿದರೆ ಆ ಒಂದು ವಿದ್ಯಾರ್ಹತೆಯಲ್ಲಿ ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಒಂದೇ ನೆಕ್ಸ್ಟ್ ಒಂದೇ ವಿದ್ಯಾರ್ಹತೆ ಉಳ್ಳ ಒಂದಕ್ಕಿಂತ ಹೆಚ್ಚು ಅರ್ಜಿ ಬಂದಿದ್ದಲ್ಲಿ ಹೆಚ್ಚು ಅಂಕ ಗಳಿಸಿದವರನ್ನು ಆಯ್ಕೆ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಲಿಸ್ಟ್ ಬಂದ್ಬಿಟ್ಟು ಅಂಗನವಾಡಿ ವರ್ಕರ್ಸ್ ವೇಕೆನ್ಸಿ ಲಿಸ್ಟ್. ಇಲ್ಲಿ ನೋಡಿ, ಇದೊಂದು ಅಂಗನವಾಡಿ ಸೆಂಟರ್ ಮತ್ತೆ ಗ್ರಾಮ ಪಂಚಾಯತ್ ಅಥವಾ ವಾರ್ಡ್ ನಂಬರ್ ಅಂತ ಏನು ಹೇಳ್ತೀವಿ ಅದು, ಮತ್ತೆ ಈ ಒಂದು ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತ ಅಂಗನವಾಡಿ ವರ್ಕರ್ಸ್ ಅನ್ನ ಯಾವ ಒಂದು ಕೆಟಗರಿ ಅವರಿಗೆ, ಯಾವ ಒಂದು ಜಾತಿ ಅವರಿಗೆ ರಿಸರ್ವ್ ಮಾಡಿಟ್ಟಿದ್ದಾರೆ ಅಂತ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ. ಮತ್ತೆ IDS ಪ್ರೊಜೆಕ್ಟ್ ಯಾವುದಿದೆ, ಯಾವ ಪ್ರೊಜೆಕ್ಟ್ ಮೇಲೆ ಅಂತ ಹೇಳ್ಬಿಟ್ಟು ಇಲ್ಲಿ ಇದನ್ನ ಕೊಟ್ಟಿದ್ದಾರೆ. ತಾವು ನೋಡ್ಕೊಳ್ಳಿ, ತಾವು ಲೋಕಲ್ ಕ್ಯಾಂಡಿಡೇಟ್ಸ್ ಆಗಿದ್ರೆ ಇದನ್ನ ಅಪ್ಲೈ ಮಾಡಬಹುದು. ಹಾಗೆ ಇಲ್ಲಿ ನಾವು ನಿಮಗೆ ತೋರಿಸ್ತಾ ಇರೋದು ಅಂಗನವಾಡಿ ಹೆಲ್ಪರ್ಸ್, ಈ ಒಂದು ಅಂಗನವಾಡಿ ಹೆಲ್ಪರ್ಸ್ ಲಿಸ್ಟ್ ಈ ರೀತಿಯಾಗಿದೆ. ಇಲ್ಲಿ ನೋಡಿ, ಅಂಗನವಾಡಿ ಸೆಂಟರ್ಸ್ ಗ್ರಾಮ ಪಂಚಾಯತಿ ರಿಸರ್ವ್ಡ್ ಫಾರ್ ಕೆಟಗರಿ IDS ICDS ಪ್ರೊಜೆಕ್ಟ್ಸ್. ಇದಿಷ್ಟು. ತಾವು ಈ ಒಂದು ವಿಡಿಯೋನ ಪಾಸ್ ಮಾಡಿಬಿಟ್ಟು ಇಲ್ಲಿರ್ತಕ್ಕಂಥ ಮಾಹಿತಿಯನ್ನು ನೋಡ್ಕೊಂಬಿಟ್ಟು ತಾವು ಎಲಿಜಿಬಲ್ ಆಗಿದ್ದರೆ ಇದಕ್ಕೆ ಅಪ್ಲೈ ಮಾಡಿ, ಅಪ್ಲೈ ಮಾಡಿಬಿಟ್ಟು ಒಂದು ಒಳ್ಳೆಯ ಉದ್ಯೋಗ ಅವಕಾಶವನ್ನು ನಿಮ್ಮದಾಗಿಸ್ಕೊಳ್ಬೋದು. ಹಾಗೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮೊದಲು ನೀವು ಒಂದು ಈ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.